ಪರಿಹಾರ ಸರ್ಕಾರ ಸಂಗಣ್ಣ ಹಿಟ್ನಾಳ್ ಲೆಕ್ಕಾಚಾರದಲ್ಲಿ ಜೆಡಿಎಸ್ಗೆ ಲಹಬನ ಚಂದ್ರಶೇಖರ್ ಚೆಕ್ ಪಾಯ್ ಕೈ ಕಮಲಕ್ಕೆ ಶಾಕ್ ಕೊಪ್ಪಳ ಅಖಾಡದಲ್ಲಿ ಕುಮಾರಸ್ವಾಮಿ ಪಕ್ಷದ ಕಮಾಲ್ ಬಹಳ ವಿಚಿತ್ರ ಇಲ್ಲಿ ಸಂಸದ ಸಂಗಣ್ಣ ಕಡೆ ಟಿಕೆಟ್ ಕೇಳ್ತಾ ಇದ್ರು ಅವರು ಸೊಸೆ ಕೊಟ್ಬಿಟ್ರಿ ಇಲ್ಲಿ ಹ ಅವರೇ ಕೊಡದೆ ಅವರೇ ಜೆಡಿಎಸ್ಗೆ ಹೋಗಿ ನಿಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಅಲ್ಲಿ ಈಗ ಮಿಸ್ ಆಯ್ತಾ ಸೊಸೆ ಕೊಟ್ಟ ಮೇಲೆ ಮಿಸ್ ಆಯ್ತಲ್ಲ ಸಿ ವಿ ಚಂದ್ರಶೇಖರ್ಗೆ ಅವ್ರು ಓಡೋಗ್ಬಿಟ್ಟು ಜೆಡಿಎಸ್ ಟಿಕೆಟ್ ತಗೊಂಡ್ ನಿಂತ್ಕೊಂಡ್ರು ಅಡ್ಡಡ್ಡ ಉದ್ದ ಬಿದ್ದು ಕೇಳ್ತಾವ್ರೆ ಕಾಂಗ್ರೆಸ್ ಗೆ ಅವಕಾಶ ಆಗ್ತಾ ಇತ್ತು ಸಂಗಣ್ಣ ಬಿಜೆಪಿ ಕಾರಣಕ್ಕೆ ಅವ್ರು ಜೆಡಿಎಸ್ ಇಂದಾರೆ ಅವ್ರಿಗೆಲ್ಲ ಆರಾಮಾಗ ರಾವ್ಗೇನ್ ಹೆ ನಂದೆ ಅಲ್ಲಪ್ಪ ಹೆಂಗಿದ್ರು ಅನ್ಕೊಂಡ್ ಆರಾಮಾಗಿದ್ರು ಸಿ ವಿ ಚಂದ್ರಶೇಖರ್ ಜೆಡಿಎಸ್ ಗೆಜ್ಜಿಗಿದ್ದು ಟಿಕೆಟ್ ತಗೊಂಡ್ ಕಂಟೆಸ್ಟ್ ಮಾಡಿ ಜನಗಳ ಮುಂದೆ ಬೇಡ್ತಾವ್ರೆ ಮತವನ್ನ ಕೊಪ್ಪಳ ತ್ರಿಕೋನ ಸ್ಪರ್ಧೆಯಲ್ಲಿದೆ ಅದಲ್ಲೂ ಒಂದು ಹೆಜ್ಜೆ ಜೆಡಿಎಸ್ ಮುಂದೆ ಹೆಜ್ಜೆ ಹೌದು ಚಂದ್ರಶೇಖರ್ ಈಗ ಚೆಕ್ ಮಾಡಿ ಕೊಟ್ಟ ಪರಿಣಾಮ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಬಿಗ್ ಶಾಕ್ ಅನ್ಬಹುದು ಬಟ್ ಕೊಪ್ಪಳ ತ್ರಿಕೋನ ಸ್ಪರ್ಧೆಯಲ್ಲಿ ಜೆಡಿಎಸ್ ದೊಡ್ಡ ಲಾಭ ಮಾಡಿಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ ಫುಲ್ ಕುಮಾರಸ್ವಾಮಿ ಅವರು ಖುಷ್ ಅಷ್ಟೇ ಬಯಸದೆ ಬಂದವಾಗಿ ಅದು ಹೌದು ಅಷ್ಟೇ ಎಸ್ ವೀಕ್ಷಕರೇ ಕೊಪ್ಪಳ ಕ್ಷೇತ್ರದ ವೋಟರ್ಸ್ ನೀವಾಗಿದ್ದಲ್ಲಿ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ